ನನ್ನ ಕರಾಳ ದಿನಗಳು ಕಳಿತಾ ಇದೆ. ನನ್ನ ಅಣ್ಣ ಅತ್ತೆ ಆಸೆಯಂತೆ ನನಗೊಂದು ನೌಕರಿ ಸಿಕ್ಕಿ ಈ ಜಿಲ್ಲೆಯ ಎಸ್ಸೆಯಾಗಿ ಕಾನೂನು ರಕ್ಷಿಸುವ ಆರಕ್ಷಕನಾಗಿ ಬಂದಿದ್ದೇನೆ. ಈ ಗಳಿಗೆಯಲ್ಲಿ ನನ್ನ ಅಣ್ಣ ಅತ್ತೆ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಕಾಣಿ. ಆ ದೇವರು ನನಗೆ ಹಣ ಅಧಿಕಾರ ದಕ್ಷತೆ ಎಲ್ಲವನ್ನು ಕೊಟ್ಟು ಪ್ರೀತಿ ಮಾಡುವ ಕಾಲದಲ್ಲಿ ಬಾ ನಂಗಡದ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಹೇಗೆ ಪ್ರೀತಿಸುತ್ತಿತ್ತು ಅದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನನ್ನ ತಾರಾಳನ್ನ ನನ್ನಿಂದ ದೀಪಾಳನ್ನ ನನ್ನಿಂದ ದೂರ ಮಾಡಿ ಅದು ಸಾಲದು ಅಂತ ಈ ಭೂಮಿ ತಾಯಿ ಬೆಟ್ಟ ಗುಡ್ಡ ನದಿ ಸರೋವರಗಳನ್ನ ಹೇಗೆ ಸಂರಕ್ಷಿಸುತ್ತೋ ಹಾಗೆಯೇ ನನ್ನ ತಾಯಿ ತಂದೆ ತಂಗಿರ ಪ್ರೀತಿ ವಾತ್ಸಲ್ಯವನ್ನು ತೋರುತ್ತಿದ್ದ ನನ್ನ ಅಣ್ಣ ಅತ್ತೆ ನನ್ನಿಂದ ಕಿತ್ಕೊಂಡ ಅದು ಸಾಲದು ಅಂತ ನನ್ನನ್ನ ಕಳಂಕನೆಂಬ ಗುಂಪಿಗೆ ಸೇರಿಸಿ ನನ್ನನ್ನ ಆ ಮನೆಯಿಂದ ದೂರ ಮಾಡಿದೆ. ನನ್ನ ಯಾವ ಜನ್ಮದ ತಪ್ಪಿಗೆ ನನಗೆ ಈ ಶಿಕ್ಷೆ? ಬೇಡಪ್ಪ ಬೇಡ, ಈಗಾಗಲೇ ನಾನು ಸಾಕಷ್ಟು ನೊಂದು ಬೆಂದೋಗಿದ್ದೇನೆ. ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ನನ್ನ ಈ ಕಷ್ಟವೆಂಬ ಸರಮಾಲೆಯಿಂದ ದೂರ ಮಾಡಿ ನನ್ನ ಅಣ್ಣ ಅದಕ್ಕೆ ಪ್ರೀತಿ ವಾತ್ಸಲ್ಯ ನನಗೆ ಬೇಗ ಸಿಗುವ ಹಾಗೆ ಮಾಡಪ್ಪ ತಂದೆ, ಬೇಗ ಸಿಗುವ ಹಾಗೆ ಮಾಡು. ಇರಲಿ, ಈಗ ನಾನು ನನ್ನ ವೃತ್ತಿ ಕಡೆ ಗಮನ ಕೊಟ್ಟು ಗುಪ್ತ ಮಾಹಿತಿಯ ಅನುಸಾರ ಸಾಕ್ಷಿಗಳನ್ನು ಸುಟ್ಟು ನಾಶಪಡಿಸಿರುವ ಆ ದೇಹದ ಬಗ್ಗೆ ಆ ಸ್ಮಶಾನದಲ್ಲಿ ಏನಾದರೂ ಪುರಾವೆ ಸಿಕ್ಕಿದ್ರು ಸಿಗ್ಬೇಕು. ಮೊದಲು ಅದ್ರ ಬಗ್ಗೆ ತನಿಖೆ ನಡೆಸಬೇಕು.